ಲ್ಯಾಬ್ ಅಸಿಸ್ಟೆಂಟ್ ಪ್ರೇಮ ಜೊತೆಗೆ ಸೆಕ್ಸ್. ಮೂರನೇ ಸೇಮ್ನಲ್ಲಿ ಹೊಸ ಲ್ಯಾಬ್ ಶುರುವಾದಾಗ ಲ್ಯಾಬ್ ಅಸಿಸ್ಟೆಂಟ್ ಪ್ರೇಮಾಳನ್ನು ನೋಡಿ ನನ್ನ ತುಣ್ಣೆ ಬಿರುಸಾಗಿ ಒಳಚಡಿಯನ್ನು ಹರಿದು ಆಚೆ ಬರುವಂತಿತ್ತು. ಪ್ರೇಮಾಗೆ ಆಗಸ್ಟ್ 26 ವರ್ಷ, ಗೋಧಿ ಬಣ್ಣ, 3-4-2-8-3-6 ಮೈಕಟ್ಟನ್ನು ಹೊಂದಿದ್ದಳು. ವಾರದಲ್ಲಿ 2 ಬಾರಿ ಅವಳ ಲ್ಯಾಬ್ ಇರುತ್ತಿತ್ತು. ಯಾವತ್ತೂ ಫ್ರಂಟ್ ಬೆಂಚಿನಲ್ಲಿ ಕೂಡದ ನಾನು ಅವಳ ಕ್ಲಾಸ್ನಲ್ಲಿ ಮಾತ್ರ ಕೂಡುತ್ತಿದ್ದೆ. ಅವಳು ಪಾಠ ಮಾಡುವಾಗ ನಾನು ಅವಳ ಅಂಡಾಕಾರದ ಹೊಕ್ಕಳನ್ನು ಬಾಯಿ ತೆಗೆದು ದುರುಗುಟ್ಟಿ ನೋಡುತ್ತಿದ್ದೆ. ಮಧ್ಯಾಹ್ನದ ಕ್ಲಾಸಿನಲ್ಲಿ ಅಂತೂ ಅವಳ ಹೊಟ್ಟೆ ಬೆವೆತು ಹೊಳೆಯುತ್ತಿತ್ತು. ನಾನು ಹಾಗೆ ಅವಳನ್ನು ನೋಡುತ್ತಿದ್ದಾಗ ಅವಳು ತನ್ನ ಸೀರೆಯನ್ನು ಅಡ್ಜಸ್ಟ್ ಮಾಡಿಕೊಂಡರೂ ನಾನು ಅವಳನ್ನು ಸ್ಕ್ಯಾನ್ ಮಾಡುವುದನ್ನು ನಿಲ್ಲಿಸುತ್ತಿರಲಿಲ್ಲ. ಪ್ರೇಮ ಆಗ ತಾನೇ ಕಾಲೇಜ್ ಸೇರಿದ್ದಳು. ಕ್ಲಾಸ್ ಮೇಲೆ ಅಷ್ಟು ಹಿಡಿತವಿರಲಿಲ್ಲ. ಅದರಲ್ಲಿ ಲ್ಯಾಬ್ ಅಸಿಸ್ಟೆಂಟ್ಗಳಿಗೆ ಪ್ರೊಫೆಸರ್ ಅಷ್ಟು ಅಧಿಕಾರ ಇರಲಿಲ್ಲ. ಆದರೆ ಫೈನಲ್ ಪರೀಕ್ಷೆ ಮತ್ತು ರೆಕಾರ್ಡ್ ಪುಸ್ತಕವನ್ನು ಲ್ಯಾಬ್ ಅಸಿಸ್ಟೆಂಟ್ಗಳೇ ಮಾರ್ಕ್ಸ್ ಹಾಕುತ್ತಿದ್ದರು. ಪ್ರೇಮಾಗೆ ನಾನು ಅವಳ ಮೈಯೆಲ್ಲ ಬಿರುನೋಟದಿಂದ ನೋಡುವುದು ಅವಳಿಗೂ ಇಷ್ಟವಿರಲಿಲ್ಲ. ಅವಳು ಏನೇ ತಿಳಿದರೂ ನಾನು ಮಾತ್ರ ಅವಳ ಬೆವರಿನ ವಾಸನೆಯನ್ನು ಫ್ರಂಟ್ ಬೆಂಚ್ನಲ್ಲಿ ಕುಳಿತು ಮೂಸುತ್ತಾ ಇದ್ದೆ. ಪ್ರೇಮ ಲ್ಯಾವೆಂಡರ್ ಪರ್ಫ್ಯೂಮ್ ಹಾಕಿರುತ್ತಿದ್ದಳು. ಅವಳ ಬೆವರು ಮತ್ತು ಲ್ಯಾವೆಂಡರ್ ಪರ್ಫ್ಯೂಮ್ ಎರಡು ಸೇರಿ ನನ್ನ ಮೂಗಿಗೆ ತಾಕುತ್ತಿದ್ದಂತೆಯೇ ನನ್ನ ಮೈಯೆಲ್ಲ ಜೂಮ್ ಎನ್ನುತ್ತಿತ್ತು. ಅವಳು ಬೆವೆತು, ಅವಳ ಕುಪ್ಪಸ ಹಸಿಯಾಗಿ, ಅವಳು ಮತ್ತಷ್ಟು ರಮಣೀಯವಾಗಿ ಕಾಣಿಸುತ್ತಿದ್ದಳು. ಅವಳನ್ನು ಹೇಗಾದರೂ ಮಾಡಿದೆಂಗಬೇಕು ಎಂಬ ತೀವ್ರವಾದ ಆಸೆ ನನ್ನಲ್ಲಿ ಹುಟ್ಟಿತು. ಪ್ರೇಮಾಳನ್ನು ನೋಡಿದಾಗಿನಿಂದ ನನ್ನ ಅಮ್ಮನನ್ನು ನೆನೆಸಿಕೊಂಡು ಹಸ್ತಮಥುನ ಮಾಡುವುದನ್ನು ನಿಲ್ಲಿಸಿದ್ದೆ. ಆದರೆ 10 ಲ್ಯಾಬ್ನಲ್ಲಿ ನಡೆದ 10 ಪ್ರಯೋಗಗಳಲ್ಲಿ ಒಂದೂ ಅರ್ಥವಾಗಿರಲಿಲ್ಲ. ಲ್ಯಾಬ್ ಫೇಲ್ ಆದರೂ ಪರವಾಗಿಲ್ಲ ಅನ್ನೋ ಹಾಗೆ ನನ್ನ ತುಣ್ಣೆ ಬಿರುಸಾಗಿ ಎದ್ದು ನಿಲ್ಲುತ್ತಿತ್ತು. ಪ್ರೇಮ ಮ್ಯಾಮ್ ತುಲ್ಲಿಗೆ ನನ್ನ ತುಣ್ಣೆ ಸೇರಿಸಿ ಕಾಮದ ಶಿಖರ ತಲುಪುವ ಆಸೆ ಹೆಚ್ಚಿತು. 10 ಲ್ಯಾಬ್ ನಂತರ ಈವರೆಗೂ ಮುಗಿದ ಪ್ರಯೋಗಗಳನ್ನು ಲ್ಯಾಬ್ ರೆಕಾರ್ಡ್ ಪುಸ್ತಕದಲ್ಲಿ ಬರೆದುಕೊಂಡು ಬನ್ನಿ ಅಂತ ಹೇಳಿದ್ದರು. ನಾನು ಬರೀ 3 ಪುಟಗಳಷ್ಟು ಬರೆದುಕೊಂಡು ಹೋಗಿದ್ದೆ. ನನ್ನ ಸರದಿ ಬಂದಾಗ ಮ್ಯಾಮ್ ಟೇಬಲ್ ಹತ್ರ ಹೋಗಿ ನಿಂತು, ನಾನಿನ್ನೂ ಬರೀಬೇಕು, ಮುಂದಿನ ವಾರ ತೋರಿಸ್ತೀನಿ ಎಂದೆ. ಪ್ರೇಮಾಳ ಕೈಗೆ ಸಿಕ್ಕಿದ್ದೆ ತಡ. ಅವಳು ನನ್ನನ್ನು ಲ್ಯಾಬ್ನಲ್ಲೇ ಎಲ್ಲಾ ಪ್ರಯೋಗಗಳನ್ನು ಬರೆದು ತೋರಿಸಿ ಹೋಗು ಎಂದಳು. ನಾನು, ಮ್ಯಾಮ್, ನಾನು ಒಂದೇ ಒಂದು ಎಕ್ಸ್ಪೆರಿಮೆಂಟ್ ರೆಕಾರ್ಡ್ನಲ್ಲಿ ಬರೆದಿದ್ದೇನೆ, ಮುಂದಿನ ವಾರ ತೋರಿಸ್ತೀನಿ ಪ್ಲೀಸ್. ಪ್ರೇಮ, ನನಗೆ ರೀಸನ್ಸ್ ಕೊಡಬೇಡಿ, ಇವತ್ತೇ ಮುಗಿಸಿ ಪ್ಲೀಸ್. ನಾನು, ಮ್ಯಾಮ್, 2 ಗಂಟೆಯಲ್ಲಿ ಅಷ್ಟು ಬರೆಯೋಕೆ ಆಗಲ್ಲ, ಇದೊಂದು ಸಲ ಬಿಟ್ಟು ಬಿಡಿ, ನೆಕ್ಸ್ಟ್ ಟೈಮ್ ತಡ ಮಾಡಲ್ಲ. ಪ್ರೇಮ, ನಂಗೆ ನಿಮ್ ಹಳೆ ಪುರಾಣ ಹೇಳಬೇಡಿ, ಬೇಗ ಹೋಗಿ ಬರೆಯೋಕೆ ಶುರು ಮಾಡಿ, ಮುಗಿಸಿ ಮತ್ತು ನಂಗೆ ತೋರಿಸಿ, ಆದ ಮೇಲೇನೆ ನೀವು ಮನೆಗೆ ಹೋಗಬಹುದು. ನಾನು, ಪ್ಲೀಸ್ ಮ್ಯಾಮ್. ಪ್ರೇಮ, ನೀವು ಇಲ್ಲೇ ನಿಂತು ನನ್ನ ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ ಮಾರ್ಕ್ಸ್ ಕಡಿಬೇಕಾಗುತ್ತೆ. ಇವಳು ಯಾಕೋ ಕರಗೋ ಹಾಗೆ ಇಲ್ಲ ಎಂಬುದು ತಿಳಿದು ಬರೆಯೋಕೆ ಶುರು ಮಾಡಿದೆ. ಎಲ್ಲರೂ ಹೋಗಿ 1 ಗಂಟೆಯ ನಂತರ ಪ್ರೇಮ ಟಾಯ್ಲೆಟ್ ಹೋಗಿ ಫ್ರೆಶ್ ಆಗಿ ನನ್ನ ಬೆಂಚ್ ಹತ್ತಿರ ಬಂದು ನಿಂತಳು. ಪ್ರೇಮ, ಎಷ್ಟು ಮುಗಿಸಿದ್ರಿ? ನಾನು, 4 ಮುಗೀತು, ಈಗಲಾದರೂ ಮನೆಗೆ ಹೋಗಬಹುದಾ ಮ್ಯಾಮ್? ಪ್ರೇಮ, ರಾತ್ರಿ 10 ಗಂಟೆ ಆದರೂ ಪರವಾಗಿಲ್ಲ, ಇವತ್ತು ನೀವು ಎಲ್ಲಾ ಪ್ರಯೋಗಗಳನ್ನು ಬರೆದು ಹೋಗ್ಬೇಕು. ನಾನು, ಪಿಜಿ ಗೇಟ್ ಕ್ಲೋಸ್ ಆಗುತ್ತೆ ಮ್ಯಾಮ್, ಇದೊಂದು ಲಾಸ್ಟ್ ಚಾನ್ಸ್ ಕೊಡಿ. ಪ್ರೇಮ, ಕ್ಲಾಸಿನಲ್ಲಿ ಗಮನ ಕೊಟ್ಟು ಕೇಳಲ್ಲ, ಈಗ ರೆಕಾರ್ಡ್ ಬರೆದಿಲ್ಲ, ನಿಮ್ಗೆ ಹೆಗ್ರಿ ಬಿಡ್ಲಿ ನಾನು. ನಾನು ಉತ್ತರ ಕೊಡೋ ಅಷ್ಟರಲ್ಲೇ ಪ್ರೇಮ ಆಗ ಮುಖ್ಯ ಬಿಂದುವಿಗೆ ಬಂದಳು. ಅಲ್ರಿ ರಾಜ, ನಾನು ಪಾಠ ಹೇಳಿ ಕೊಡುವಾಗ ಕಣ್ಣು ಮಿಟುಕಿಸದೆ ಏನು ನೋಡ್ತಾ ಇರ್ತೀರಿ? ಅದು ನನಗೆ ಸುಂದರವಾದ ಮಹಿಳೆಯ ಹೊಕ್ಕಳನ್ನು ನೋಡಿದರೆ ಕಾಮಪ್ರಚೋದಕವಾಗುತ್ತೆ. ನಾನು ನಿಮ್ ಗರ್ಲ್ ಫ್ರೆಂಡ್ ಅಲ್ರಿ, ಓದಿನಲ್ಲಿ ಆಸಕ್ತಿ ತೋರಿಸಿ, ಇದೆಲ್ಲ ಮುಂದೆ ಇದ್ದೇ ಇರುತ್ತೆ. ಏನು ಇರುತ್ತೆ ಮ್ಯಾಮ್, ಜಾಸ್ತಿ ಬುದ್ಧಿವಂತಿಕೆ ಬೇಡ, ಬನ್ನಿ ಚೆಕ್ ಮಾಡಿಸಿಕೊಂಡು ಮನೆಗೆ ಹೋಗಿ. ಪ್ರೇಮಾಳ ಟೇಬಲ್ ಹತ್ರ ಹೋಗಿ ನಿಂತೆ. ತುಂಬಾ ಹತ್ತಿರ ಹೋಗಿ ನಿಂತಿರೋ ಕಾರಣ ಅವಳ ಸುಂದರಾಕೃತಿಯ ಮೊಲೆಗಳ ಸೀಳನ್ನು ಕಂಡು ನನ್ನ ಶಿಶ್ನಕ್ಕೆ ರಕ್ತದೊತ್ತಡ ಹೆಚ್ಚಿ ಎದ್ದು ನಿಂತಿತು. ಅವಳು ಚೆಕ್ ಮಾಡುತ್ತಾ ನನ್ನ ಪ್ಯಾಂಟಿನ ಒಳಗಡೆ ಪಿಸುಗುಟ್ಟುತ್ತಿರುವ ತುಣ್ಣೆಯ ಗಾತ್ರ ನೋಡಿ ಸೆಳೆತದಿಂದ ಅವಳ ಉಸಿರಾಟ ಮತ್ತಷ್ಟು ತೀವ್ರಗೊಂಡಿತು. ಅವಳಿಗೂ ತಡೆಯಲಾಗಲಿಲ್ಲ. ಅವಳ ಮೊಲೆಗಳು ದಪ್ಪಗಾಗಿ ಮತ್ತು ಅವಳ ಮೊಲತೊಟ್ಟುಗಳು ಚೂಪಾಗಿ ಅವಳ ಹಸಿಯಾಗಿದ್ದ ಕುಪ್ಪಸವನ್ನು ಹರಿದು ಬರುವಂತೆ ಕಾಣಿಸಿತು. ಅವಳು ನಾನು ರೆಕಾರ್ಡ್ನಲ್ಲಿ ಬರೆದಿರುವ ಉತ್ತರಗಳು ತಪ್ಪಿದೆಯೆಂದು ಹೇಳಿ ಅವಳ ಮತ್ತಷ್ಟು ಹತ್ತಿರಕ್ಕೆ ಕರೆದು ತೋರಿಸಿದಳು. ಅದೇ ಸಮಯದಲ್ಲಿ ಅವಳ ಮೊಣಕೈ ನನ್ನ ತುನ್ನೆಗೆ ಉಜ್ಜಿತು. ಅವಳು ಆಗ ತನ್ನ ಕೈ ಎತ್ತಲಿಲ್ಲ. ಆಗ ನನಗೆ ಗ್ರೀನ್ ಸಿಗ್ನಲ್ ಸಿಕ್ಕಂತಾಯಿತು.
ಸಿಕ್ಕಿದ್ದೆ ಚಾನ್ಸ್ ಎಂದು ನಾನು ಅವಳ ಮೊಣಕೈಯನ್ನು ನನ್ನ ಗಡುಸಾದ ಶಿಶ್ನದಿಂದ ತಿವಿದೆ. ಅವಳು ಅದಕ್ಕೆ ಪ್ರತ್ಯುತ್ತರಿಸಬಹುದು ಎಂದು ಕಾದು ನೋಡಿದೆ. ಯಾವುದೇ ಪ್ರತಿಕ್ರಿಯೆ ಇಲ್ಲದದನ್ನು ನೋಡಿ ಮತ್ತು ಅವಳು ಪೆನ್ ಟೇಬಲ್ ಮೇಲೆ ಇಟ್ಟು ಏನು ಮಾಡಬೇಕು ಎಂದು ತೋಚದೆ ಸುಮ್ಮನೆ ಕುಂತಳು. ನನಗೆ ಆಗ ಆತ್ಮವಿಶ್ವಾಸ ಹೆಚ್ಚಿ ಅವಳು ಕೂತಿರೋ ಕುರ್ಚಿ ಹಿಂದೆ ಹೋಗಿ ಅವಳ ಮೊಲೆಗಳಿಗೆ ಕೈ ಹಾಕಿ ಜೋರಾಗಿ ನೋವಾಗುವಂತೆ ಒತ್ತಿ ಅವಳ ಕುತ್ತಿಗೆಯನ್ನು ನೆಕ್ಕಿದೆ. ನಾನು ಅವಳ ಮೇಲೆ ನಾಯಿಯಂತೆ ಹಾರಿ ಬಿದ್ದಿದ್ದು ಇಷ್ಟವಾಗದೆ ಸಿಟ್ಟಿನಿಂದ ನನ್ನನ್ನು ಜೋರಾಗಿ ತಳ್ಳಿ ಅವಳ ಸೀರೆ ಸರಿಪಡಿಸಿ ಎದ್ದು ನಿಂತು, ನಿಮಗೆ ನಾಚಿಕೆ ಇಲ್ಲ ಎನ್ರಿ? ಕಲಿಸೋ ಗುರುಗಳ ಜೊತೆನೆ ಹೀಗೆ ಆಡ್ತಿರಲ್ಲ. ಮೊಲೆ ಉಬ್ಬಿಸಿ ಕುಳಿತ ಸೂಳೆ 5 ನಿಮಿಷದಲ್ಲಿ ಯೂಟರ್ನ್ ಹೊಡೆದಂತಿತ್ತು. ತಲೆಬಗ್ಗಿಸಿ ಮೂಲೆಯಲ್ಲಿ ನಿಂತಿದ್ದೆ. ಅಷ್ಟರಲ್ಲಿ ಕರೆಂಟ್ ಹೋಯಿತು. ಆಗ ಪ್ರೇಮ ನನಗೆ ಮನೆಗೆ ಹೋಗಲು ಹೇಳಿ, ನಿಮಗೆ ನಾಳೆ ಏಚೋಡಿ ರೂಮಿನಲ್ಲಿ ವಿಚಾರಿಸ್ತೀನಿ ಎಂದಳು. ಸುಮ್ಮನೆ ಮನೆಗೆ ಹೋಗಿ ಅಂದರೆ ಹೋಗ್ತಿದ್ದೆ. ಸ್ವಲ್ಪ ಸಮಯದ ಹಿಂದೆ ಅವಳೇ ಸ್ವತಃ ಬೇರೆ ಸಿಗ್ನಲ್ ಕೊಡ್ತಾ ಇದ್ದಳು. ನಾನಾಗ ಸುಮ್ಮನೆ ಕೂತರೆ ಪ್ರಯೋಜನವಿಲ್ಲ, ಸಸ್ಪೆಂಡ್ ಮಾಡಬಹುದು ಅಂದುಕೊಂಡೆ. ಆಗ ನನ್ನ ತುಂಡೆ ಮಾತು ಕೇಳಿದ ನಾನು ಇವಳಿಗೆ, ನಾನು ಇವತ್ತೇ ವಿಚಾರಿಸಬೇಕು ಎಂದು ಅವಳ ಕುರ್ಚಿಯ ಹತ್ತಿರ ಹೋಗಿ ಅವಳನ್ನು ಹಿಂದಿನಿಂದ ಗಟ್ಟಿಯಾಗಿ ತಬ್ಬಿ ಅವಳ ಕುಪ್ಪಸವನ್ನು ಹರಿದು ಅವಳ ಬೆನ್ನಿಗೆ ಜೋರಾಗಿ ಕಚ್ಚಿ ಕಚ್ಚಿ ಮುತ್ತಿಟ್ಟೆ. ಪ್ರೇಮ ಜೋರಾಗಿ ಕಿರುಚಿದಳು. ನಾನಾಗ ಅವಳಿಗೆ ತಿಳಿಸಿ ಹೇಳಿದೆ, ನೋಡೇಡವ್ ರಾಣಿ, ನಿನ್ ಬ್ಲೌಸ್ಗೆ ಹೂಕ್ಸ್ ಇಲ್ಲ, ಯಾರಾದರೂ ಬಂದ್ರು ನಿನ್ ಮಾನವೇ ಹರಾಜು ಆಗುತ್ತೆ, ತೀಕಾ ಮುಚ್ಚಿಕೊಂಡು ಸುಮ್ಮನಿರು ಎನ್ನುತ್ತಾ ಅವಳ ಸೀರೆ ಮೂಲಕ ನನ್ನ ಕೈ ಹಾಕಿ ಅವಳ ಸೋರುತ್ತಿರುವ ತುಲ್ಲಿನ ರಸ ಕೈಯಲ್ಲಿ ಹಿಡಿದು ಆಚೆ ತೆಗೆದು ಅವಳ ತುಟಿ ಮತ್ತು ಮೂಗಿಗೆ ಒರೆಸಿ, ಇದೇನೇ ಅಂತ ಕೇಳಿದೆ. ಅದೇನೆಂದು ಹೇಳ್ತೀನಿ, ನನ್ನ ಹಿಂದೆ ಬಾರೋ, ನಿಂಗೆ ತೋರಿಸ್ತೀನಿ ಎಂದು ನನ್ನನ್ನು ಅವಳ ಆಫೀಸ್ ರೂಮಿಗೆ ಕರೆದುಕೊಂಡು ಹೋಗಿ ಸೀರೆ ಬಿಚ್ಚಲು ಶುರು ಮಾಡಿದಳು. ನಾನು ಹಾಗೆ ಶಾಕ್ ಆಗಿ ನಿಂತಿರೋದನ್ನ ನೋಡಿ, ಯಾಕೋ ಏನಾಯ್ತು, ರಸ ಆಗಲೇ ಸುರಿಸಿ ಆಯ್ತೇನೋ ಎಂದು ಕೇಳಿದಳು. ಇವಳ ಮಾತು ಯಾಕೋ ಜಾಸ್ತಿ ಎನಿಸಿ, ಇರು ತೋರಿಸ್ತೀನಿ ಎಂದು ನನ್ನ 8 ಇಂಚಿನ ಶಿಶ್ನವನ್ನು ತೆಗೆದು ನಿಂತೆ. ಇದುವರೆಗೂ ವರ್ಜಿನ್ ಇದ್ದರೂ ನನ್ನ ತುಂಡೆ ಮೇಲೆ ವಿಶ್ವಾಸ ಹೆಚ್ಚು ಇತ್ತು. ನನ್ನ ಕರಿ ಮತ್ತು ಉದ್ದ ತುಂಡೆಯನ್ನು ನೋಡಿದ ತಕ್ಷಣ ಅವಳ ಮುಖದ ಕಳೆ ಬದಲಿಸಿತು. ಪ್ರೇಮ ಮ್ಯಾಮ್, ಅವಳ ಎಲ್ಲಾ ಬಟ್ಟೆಗಳನ್ನು ಬಿಚ್ಚಿ ಬೆತ್ತಲೆ ನಿಂತಿದ್ದಳು. ನನ್ನ ತುಂಡೆಯನ್ನೇ ನೋಡುತ್ತಾ ಅವಳ ಉದ್ದ ಕೂದಲನ್ನು ಬನ್ ಸ್ಟೈಲ್ ಅಲ್ಲಿ ಕಟ್ಟಿಕೊಳ್ತಾ ಇದ್ದಾಗ ಅವಳ ಕಂಕುಳಿನಲ್ಲಿ ಬೆಳೆದಿರುವ ರೋಮಗಳನ್ನು ನೋಡಿ ನನ್ನ ಶಿಶ್ನ ಗಾಳಿಯಲ್ಲೇ ಹಾರತೊಡಗಿತು. ನನಗೆ ಇನ್ನೂ ಸ್ವಲ್ಪನೂ ತಡೆಯದೆ ಅವಳ ಬೆತ್ತಲೆ ಮೈಯನ್ನು ತಬ್ಬಿಕೊಂಡು ಉಮ್ ಆಹಾ ಎನ್ನುತ್ತಾ ಅವಳ ದೇಹವನ್ನು ಜೊಲ್ಲು ಸುರಿಸಿ ನೆಕ್ಕಿದೆ. ಅವಳು ನನ್ನ ಕಿವಿಯನ್ನು ಕಡಿದು ನನ್ನ ಶಿಶ್ನವನ್ನು ಹಿಂದೆ ಮುಂದೆ ರಭಸವಾಗಿ ಎಳೆದಳು. ಕ್ರಿಕೆಟ್ ಬೌಲರ್ಸ್ ಹಾಗೆ ಬಾಲ್ ಎಸೆಯುವ ಮುಂಚೆ ಅದಕ್ಕೆ ತಮ್ಮ ಜೊಲ್ಲನ್ನು ಹಚ್ಚಿ ಶೈನ್ ಮಾಡುವ ಹಾಗೆ ಪ್ರೇಮ ಮ್ಯಾಮ್ ಅವಳ ಉಗುಳನ್ನು ನನ್ನ ತುಂಡೆಗೆ ಹಚ್ಚಿ ರೆಡಿ ಮಾಡಿದಳು. ನಾನು ಅವಳ ದಪ್ಪ ಕುಂಡಿಗಳನ್ನು ಬಲವಾಗಿ ಹಿಚುಕಿ ಅವಳಿಗೆ ನೋವುಂಟು ಮಾಡಿದೆ. ಹಾಗೆ ಅವಳ ಬೇವರಿರುವ ತಿಕದ ಸೀಳನ್ನು ನನ್ನ ಮಧ್ಯದ ಬೆರಳನ್ನು ಹಾಕಿ ಉಜ್ಜಿದೆ. ನಂತರ ಪ್ರೇಮ ಮ್ಯಾಮ್ ಗುಲಾಬಿ ತುಟಿಗೆ ಮುತ್ತಿಟ್ಟು ಪರಸ್ಪರರ ಲಾಲಾರಸವನ್ನು ಹೀರಿ ತುಂಬಾ ರಭಸವಾಗಿ ಅವಳನ್ನು ಗೋಡೆಗೆ ತಳ್ಳಿ ಚುಂಬಿಸಿದೆ. ಬರೋಬ್ಬರಿ 2 ನಿಮಿಷದ ಬಳಿಕ ಪ್ರೇಮ ನನ್ನ ತುಂಡೆಯನ್ನು ಅವಳ ತುಲ್ಲಿನ ದ್ವಾರದ ಮೇಲೆ ಉಜ್ಜಿದಳು. ಆಗ ಅವಳು ನಮ್ಮ ಕಿಸ್ ಮುರಿದು ಟೇಬಲ್ ಹತ್ತಿರ ಬಗ್ಗಿ ನಿಂತಳು. ನಾನು ಅವಳ ಹಿಂದೆ ಹೋಗಿ ನನ್ನ ಶಿಶ್ನವನ್ನು ಹಿಡಿದು ಅವಳ ಯೋನಿಯನ್ನು ಹುಡುಕಿದೆ. ಮೊದಲೇ ಕರೆಂಟ್ ಹೋಗಿತ್ತು, ನಾನು ಅದರಲ್ಲಿ ವರ್ಜಿನ್, ಏನು ತೋಚದೆ ಮ್ಯಾಮ್, ನಾನು ವರ್ಜಿನ್, ಹೆಲ್ಪ್ ಮಾಡಿ ಅಂದೆ. ಆಗ ಪ್ರೇಮ ಮುಗುಳ್ನಕ್ಕು ಓಕೆ ರಾಜ ಎಂದು ನೆಲದ ಮೇಲೆ ಮಲಗಿ ಅವಳ ಕೈಗಳನ್ನು ಚಾಚಿ ಕರೆದಳು. ನಾನು ನಿಧಾನವಾಗಿ ಅವಳ ಮೇಲೆ ಮಲಗಿದೆ. ಪ್ರೇಮ ನನ್ನ ಶಿಶ್ನವನ್ನು ಹಿಡಿದು ಅವಳ ತುಲ್ಲಿನ ಮೇಲೆ ಉಜ್ಜುತ್ತಾ ಅವಳ ಕಾಲುಗಳನ್ನು ಅಗಲಿಸಿ ಈಗ ತಳ್ಳು ಎಂದಳು. ನಾನು ಆಹಾ ಎಂದು ಅವಳ ತುಲ್ಲೊಳಗೆ ನುಗ್ಗಿದೆ. ನನ್ನ ತುಣ್ಣೆಯ ಮಶ್ರೂಮ್ ಭಾಗ ಹೋಗಿದ್ದೆ ತಡ ಅವಳು ಜೋರಾಗಿ ನರಳಿ ತನ್ನ ಕೈ ಎತ್ತಿದಳು. ಅವಳ ರೋಮಭರಿತ ಬೆವರಿನಿಂದ ಒದ್ದೆಯಾಗಿದ್ದ ಕಂಕುಳನ್ನ ನೋಡಿ ಹುಚ್ಚನಾದೆ. ಆನಂತರ ನನಗೆ ನಿಯಂತ್ರಣವಿಲ್ಲದೆ ನನ್ನ ತುಣ್ಣೆಯನ್ನು ಒಂದೇ ಬಾರಿಗೆ ತಳ್ಳಿ ಅವಳ ತೋಳುಗಳನ್ನು ಗಟ್ಟಿಯಾಗಿ ಹಿಡಿದು ಅವಳ ಕಂಕುಳಿನ ಮತ್ತೇರಿಸುವ ವಾಸನೆಯನ್ನು ಎಳೆದು ಅವಳ ಬೆವರನ್ನು ಸವಿದೆ. ಪ್ರೇಮಾಳ ಸುವಾಸನೆಯುಳ್ಳ ಕಂಕುಳು ನೆಕ್ಕುತ್ತಾ ನನ್ನ ತುಣ್ಣೆಯನ್ನು ಹಿಂದೆ ಮುಂದೆ ಚಲಿಸಿದ್ದೆಂಗತೊಡಗಿದೆ. ಪ್ರೇಮ ನನ್ನ ದೇಹದ ಕೆಳಗೆ ಚಡಪಡಿಸಿ ನಿಧಾನವಾಗಿ ದೆಂಗಲು ಹೇಳಿದಳು. ಅವಳ ಯಾವುದೇ ಮಾತು ಕೇಳದೆ ಮತ್ತಷ್ಟು ರಭಸವಾಗಿ ದೆಂಗತೊಡಗಿದೆ. ಅಷ್ಟರಲ್ಲೇ ಕರೆಂಟ್ ಕೂಡ ಬಂತು. ಆಗ ಪ್ರೇಮ ಯಾರಾದರೂ ಬರಬಹುದು, ಇಲ್ಲಿಂದ ಹೋಗೋಣ ನಡಿ ಎಂದು ಭಯಪಟ್ಟು ಹೇಳಿದಳು. ನಾನು ಅವಳನ್ನ ಬಿಡದೆ ಅವಳ ದಪ್ಪನೆಯ ಬೆಳ್ಳನೆ ಇದ್ದ ಮೊಲೆಯನ್ನು ಬಾಯಿಗೆ ಹಾಕಿ ಚೀಪುತ್ತಾ ಅವಳ ಮೊಲೆ ತೊಟ್ಟನ್ನು ಹಲ್ಲಿನಿಂದ ಕಚ್ಚಿ ಎಳೆದು ಸುಖಪಡುತ್ತಿದ್ದೆ.
ನಾನಾಗ ಅವಳ ತುಲ್ಲಿನೊಳಗೆ ನನ್ನ ಶಿಶ್ನವನ್ನು ಇಟ್ಟು ಅವಳ ಮೊಲೆಗಳನ್ನು ಹಿಸುಕುತ್ತಾ ನನಗೆ ಬೇಕಾದಷ್ಟು ಚೀಪಿದೆ. ನಂತರ ನಾನು ನನ್ನ ನೆಚ್ಚಿನ ಸ್ಥಳ ಅವಳ ಆರ್ಮ್ಪಿಟ್ಗಳಿಗೆ ಹಿಂತಿರುಗಿದೆ. ಅಲ್ಲಿ ನಾನು ಮತ್ತೆ ನನ್ನ ಬಾಯಿ ಅಗಲಿಸಿ ನಾಲಿಗೆಯನ್ನು ಹೊರತೆಗೆದು ನೆಕ್ಕಿದೆ. ಅವಳ ವಾಸನೆ ನನಗೆ ಮತ್ತೇರಿಸಿತು. ನನ್ನ ಶಿಶ್ನವನ್ನು ಅರ್ಧ ಹೊರತೆಗೆದು ಜೋರಾಗಿ ಗುಮ್ಮತೊಡಗಿದೆ. ನೋವು ತಡೆಯಲಾರದೆ ಅವಳ ಕಾಲುಗಳನ್ನು ಅಗಲಿಸಿ ನೋವು ಕಡಿಮೆಯಾಗಿಸಿ ನನಗೂ ಫ್ರಿಕ್ಷನ್ಲೆಸ್ ದಾರಿಯನ್ನು ಮಾಡಿಕೊಟ್ಟಳು. ಅವಳ ತುಲ್ಲಿನಿಂದ ರಸ ಬರತೊಡಗಿತು. ನನಗೆ ಮತ್ತಷ್ಟು ವೇಗವಾಗಿ ಚಲಿಸಲು ಅವಕಾಶ ಮಾಡಿತು. ನಾನು ಅವಳ ಆರ್ಮ್ಪಿಟ್ ನೆಕ್ಕುವುದನ್ನು ನಿಲ್ಲಿಸಿ ಅವಳ ದಪ್ಪ ಮೊಲೆಗಳನ್ನು ಹಿಸುಕುತ್ತಾ ರಭಸದಿಂದ ಅವಳ ತುಲ್ಲೊಳಗೆ ಪಾಚ್ ಪಾಚ್ ಎಂದು ಶಬ್ದ ಮಾಡುತ್ತಾ ದೆಂಗಿದೆ. ಆಗ ಪ್ರೇಮ ತನ್ನ ತೊಡೆಗಳನ್ನು ಅಗಲಿಸಿ ಕಾಲುಗಳನ್ನು ಮೇಲೆತ್ತಿ ಕೇಯಿಸಿಕೊಳ್ಳುತ್ತಿದ್ದಳು. ಪ್ರೇಮಾಳ ಮುಖದ ಮೇಲೆ ಕಾಮ ಆವರಿಸಿ ಕೆಂಪಾಗಿತ್ತು. ಪ್ರೇಮಾಳ ತುಲ್ಲನ್ನು ಆಳವಾಗಿ ರಭಸವಾಗಿ ಜಡಿಯತೊಡಗಿದೆ. ತುಂಬಾ ಕೇಯುತ್ತ ಕೊನೆಗೆ ಅವಳ ತುಲ್ಲಿನಲ್ಲಿ ನನ್ನ ವೀರ್ಯದ ಕಾರಂಜಿ ಸಿಡಿಸಿ ಪ್ರೇಮಾಳ ಗರ್ಭ ತುಂಬಿಸಿದೆ. ನನ್ನ ತುಂಡೆಯನ್ನು ಹೊರತೆಗೆದು ಅವಳ ಪಕ್ಕ ಮಲಗಿದೆ. ನಾವಿಬ್ಬರೂ ಬೆವರಿ ಮೈಯೆಲ್ಲ ಬಿಸಿಯಾಗಿ ನಿಟ್ಟುಸಿರು ಬಿಟ್ಟು ಮಲಗಿದ್ದೆವು. ಪ್ರೇಮಾಳ ತುಲ್ಲಿನಿಂದ ನಮ್ಮಿಬ್ಬರ ರಸ ನೆಲದ ಮೇಲೆ ಸೋರುತ್ತಾ ಇಡೀ ರೂಮಿನಲ್ಲಿ ಘಾಟು ವಾಸನೆ ತುಂಬಿತು. ನನಗೆ ಪ್ರೇಮಾಳ ದೇಹದಿಂದ ದೂರ ಇರಲಾಗದೆ ಅವಳನ್ನು ನನ್ನತ್ತ ಎಳೆದು ಅವಳ ತುಟಿಗೆ ಚುಂಬಿಸಿದೆ. ನಾವು ಲ್ಯಾಬ್ನಿಂದ ಆಚೆ ಬಂದಾಗ ರಾತ್ರಿ 10:30 ಆಗಿತ್ತು. ಪ್ರೇಮಾಳ ಕುಪ್ಪಸವನ್ನು ನಾನು ಹರಿದ ಕಾರಣ ಅವಳು ನನ್ನ ಸ್ವೆಟ್ಶರ್ಟ್ ಧರಿಸಿ ಅದರ ಮೇಲೆ ಸೀರೆ ಹಾಕಿದಳು. ನನಗೆ ಅವಳ ಅಪಾರ್ಟ್ಮೆಂಟ್ಗೆ ಕರೆದೊಯ್ದು ಅವಳ ಗೆಳತಿಯರ ಕಣ್ಣು ತಪ್ಪಿಸಿ ಅವಳ ರೂಮ್ಗೆ ಹೋಗಿ ಬಟ್ಟೆ ಬಿಚ್ಚಿ ಸ್ನಾನ ಮಾಡಿದೆವು. ಸ್ನಾನ ಮಾಡುವಾಗ ನನ್ನ ತುಂಡೆಯನ್ನು ಅವಳ ಬಾಯಿಗೆ ಹಾಕಿ ಚೀಪಿ ನನ್ನನ್ನು ಸುಖಪಡಿಸಿದಳು. ಬೆಡ್ ಮೇಲೆ ಬೆತ್ತಲೆ ಮಲಗಿದೆವು. ನಾನು ಕೂಡ ಅವಳ ತೊಡೆಗಳನ್ನು ಅಗಲಿಸಿ ಅವಳ ತುಲ್ಲನ್ನು ಪರಕೃಷ್ಟೆ ಘಟ್ಟಕ್ಕೆ ತಲುಪಿಸಿ ಅವಳ ರಸವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ಣ ವಿಡಿಯೋ ಮಜಾ ಮಾಡಿ ಮತ್ತು ಅಚ್ಚರಿಗಾಗಿ ಕೊನೆಯವರೆಗೂ ವಿಡಿಯೋ ನೋಡಿ. ಥ್ಯಾಂಕ್ ಯು.